ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಮಿನಿಟಿನಲ್ಲಿ ಮೆಗಾ ಮಾಹಿತಿ. ಒಣಬೇಸಾಯಕ್ಕೆ ಸೂಕ್ತವಾದಂತಹ ತೊಗರಿ ತಳಿ ಅಂತಂದ್ರೆ TS3R ಅಂತ ಹೇಳ್ಬೋದು. ಅದು 145-150 ದಿನಗಳಲ್ಲಿ ಕಟಾವಾಗಿ ಬರ್ತದೆ. ಅದರಂತೆ GRG 811 ಮತ್ತು GRG 162 160-165 ದಿನಗಳಿಗೆ ಕಟಾವಾಗಿ ಬರ್ತದೆ. ಇದು GRG ತಳಿಯು ಗೊಡ್ಡ ರೋಗ ಮತ್ತು ನೆಟೆ ರೋಗಕ್ಕೆ ನಿರೋಧಕತೆ ಹೊಂದಿದೆ. ಆದರೆ ಕಪ್ಪು ಆದ ಆಳ ಜಮೀನಿದ್ದರೆ ಇದು ಶಿಫಾರಸು ಮಾಡಿದಂಥ ಒಂದು ತಳಿ. ಯಾವುದೇ ಬೀಜ ಇದ್ದರೂ ಬೀಜ ಕಠಿಣಗೊಳಿಸುವಂಥ ಒಂದು ಕಾರ್ಯಕ್ರಮ ಮಾಡಲೇಬೇಕಾಗುತ್ತೆ. ಇದು ಕಠಿಣಗೊಳಿಸುವುದು ಅಂದರೆ ಕ್ಯಾಲ್ಶಿಯಂ ಕ್ಲೋರೈಡನ್ನು ತೆಗೆದುಕೊಂಡು ಪ್ರತಿ 1 ಲೀಟರ್ ನೀರಿಗೆ 20 ಗ್ರಾಮ್ದಂತೆ ಹಾಕಿ 1 kg ಬೀಜ ಹಾಕಬೇಕು. ಅದು 1 ತಾಸು ನೆನೆ ಇಡಬೇಕು. ಆಮೇಲೆ 7-8 ತಾಸು ನೆರಳಿನಲ್ಲಿ ಒಣಗಿಸಬೇಕಾಗ್ತದೆ. ಇದು ಆದ ನಂತರ ನಾವು ಪಾಲಿಮರ್ದಿಂದ ಒಂದು ಬೀಜೋಪಚಾರ ಮಾಡಬೇಕು. ಅಂತಂದರೆ ಸೂಕ್ಷ್ಮ ಪೋಷಕಾಂಶಗಳು ಒಳಗೊಂಡಂಥ ಬೀಜ ಪಾಲಿಮರ್ ಅಂತೇಳಿ ಕರಿತೀವಿ ಅದಕ್ಕೆ. ಅದರಲ್ಲಿ ಜಿಂಕ್ ಸಲ್ಫೇಟ್, ಪೊಟ್ಯಾಷಿಯಂ, ಮೊಲಿಬ್ಲಿಡೇಟ್ ಪ್ಲಸ್ ಬೋರಾನ್ ಅಂತಕ್ಕಂಥದ್ದು ಎಲ್ಲ ಕಲಿಸಿ ಬೀಜಕ್ಕೆ ಉಪಚಾರ ಮಾಡೋದ್ರಿಂದ ಬೀಜಕ್ಕೆ ಸೂಕ್ಷ್ಮ ಪೋಷಕಾಂಶಗಳು ದೊರಕಿದಂತೆ ಆಗ್ತದೆ. ಇದಾದ ನಂತರ ಅತಿ ಮುಖ್ಯವಾಗಿ ಇರತಕ್ಕಂಥದ್ದು ಅಂತಂದರೆ ಜೈವಿಕ ಗೊಬ್ಬರಗಳು. ಅದರಲ್ಲಿ ಪ್ರಮುಖವಾಗಿ ಇರತಕ್ಕಂಥದ್ದು ಅಂತಂದರೆ ರೈಸೋಬಿಯಂ ಅಂತಕ್ಕಂಥ ಅಣುಜೀವಿ ಗೊಬ್ಬರ 200 ಗ್ರಾಮ್ ಪ್ರತಿ ಎಕರೆಗೆ. ಅದರ ಜೊತೆಯಾಗಿ ನಾವು ಫಾಸ್ಫರಸ್ ಸೊಲಿಬಲೈಸಿಂಗ್ ಬ್ಯಾಕ್ಟೀರಿಯಾ ಅಥವಾ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ, ಇದನ್ನು ಕೂಡ 200 ಗ್ರಾಮ್ ಮತ್ತು ಅದರ ಜೊತೆ 20 ಗ್ರಾಮ್ದಷ್ಟು ಟ್ರೈಕೋಡರ್ಮಾವನ್ನು ಹಚ್ಚಿ ಇವು ಮೂರುಗಳನ್ನು ಸೇರಿಸಿ ಒಂದು ಬೀಜದ ಮೇಲೆ ಹಚ್ಚತಕ್ಕಂಥ ಒಂದು ಕೆಲಸ ಮಾಡಬೇಕು. ಬೀಜದ ಮೇಲೆ ಹಚ್ಚಬೇಕಾಗಿತ್ತಪ್ಪ ಅಂದರೆ ಬೆಳ್ಳದ ತಿಳಿ ನೀರನ್ನು ಕೂಡ ಹಾಕ್ಬೋದು. ಇಲ್ಲಾದರೆ ಅಂಟು ಹಾಕಿ ಆ ಪುಡಿಗಳು ಅದರ ಮೇಲೆ ಹತ್ತುವಂಗೆ ನಾವು ನೋಡ್ಕೋಬೇಕಾಗ್ತೈತಿ. ಇದು ಬಿತ್ತುವುದು ಒಂದು ಸ್ವಲ್ಪ ಹೊತ್ತು ಮೊದಲು, 1-2 ತಾಸು ಮೊದಲು ಮಾಡತಕ್ಕಂಥ ಒಂದು ಕೆಲಸ ಅಂತೇಳಿ ಹೇಳ್ಬೋದು. ಇದು ನಾವು ಏನರ ಬೀಜೋಪಚಾರ ಅಣುಜೀವಿ ಗೊಬ್ಬರದಿಂದ ಮಾಡಿ ನಾವು ಬಿತ್ತನೆ ಒಂದು ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿದೇವಪ್ಪ ಅಂತೇಳಂತಂದರೆ 50%-ರಷ್ಟು ಸಾರಜನಕವನ್ನು ನಾವು ಕಡಿಮೆ ಮಾಡ್ಕೋಬೋದಾಗ್ತದೆ. ಬೀಜೋಪಚಾರ ಮಾಡಿದ ನಂತರ ನಾವು ಬಿತ್ತುವ ಒಂದು ಸಮಯದಲ್ಲಿ 1600 kg ತಿಪ್ಪೆ ಗೊಬ್ಬರ ಪ್ರತಿ ಎಕರೆಗೆ ಅಥವಾ 800 kg ಎರೆಹುಳ ಗೊಬ್ಬರವನ್ನು ಬಿತ್ತುವ ಹೊತ್ತಿನಾಗ ನಾವು ಉಪಯೋಗ ಮಾಡಬೇಕಾಗ್ತದೆ. ಆಮೇಲೆ ಶಿಫಾರಸು ಮಾಡಿದಂಥ ರಾಸಾಯನಿಕ ಗೊಬ್ಬರಗಳು ಅಂತೇಳಂತಂದರೆ ಯೂರಿಯಾ 11 kg ಅಥವಾ ಅದರ ಜೊತೆಯಾಗಿ ಸಿಂಗಲ್ ಸೂಪರ್ ಫಾಸ್ಫೇಟ್ 125 kg ಪ್ರತಿ ಎಕರೆಗೆ ಅಥವಾ DAP 44 kg ಅದರ ಜೊತೆಯಾಗಿ ಯೂರಿಯಾ 6 kg ಅಥವಾ 20-20-0-100 kg ಪ್ಲಸ್ ಅದರ ಜೊತೆಯಾಗಿ ಯೂರಿಯಾ 130 kg ಅಥವಾ CAN ಕ್ಯಾಲ್ಶಿಯಂ ಅಮೋನಿಯಂ ನೈಟ್ರೇಟ್ ಅಂತಕ್ಕಂಥದ್ದು 20 kg ಅದರ ಜೊತೆಯಾಗಿ 125 kg ಸಿಂಗಲ್ ಸೂಪರ್ ಫಾಸ್ಫೇಟ್. ಯಾವುದೇ ಕಾರಣಕ್ಕೂ ಬರೀ ಕೇವಲ ಒಂದೇ ರಾಸಾಯನಿಕ ಗೊಬ್ಬರ ಅಂತೇಳಿ ತಿಳ್ಕೊಬೋದು. ಇದರಲ್ಲಿ ಯಾವುದಾದ್ರೂ ಒಂದು ನಾವು ಶಿಫಾರಸು ಮಾಡಿದಂಥದ್ದಿದೆ ಇದನ್ನು ಉಪಯೋಗ ಮಾಡ್ಕೋಬೋದು. ಆಮೇಲೆ ಬಿತ್ತು ಹೊತ್ತಿನಾಗೆ ಪ್ರಮುಖವಾದ ಅಂಶ ಗಮನದಲ್ಲಿ ಇಟ್ಕೋಬೇಕಾಗಿದ್ದಪ್ಪ ಅಂತಂದರೆ ಅಂತರ ಸಾಮಾನ್ಯವಾಗಿ 90 cm x 30 cm ಇದನ್ನು ಒಂದು ಶಿಫಾರಸು ಮಾಡಲಾಗಿದೆ. ಆಮೇಲೆ ಬಿತ್ತಿದ 25 ದಿನಗಳ ನಂತರ 8 kg ಜಿಂಕ್ ಸಲ್ಫೇಟ್ ಪ್ಲಸ್ 8 kg ತಿಪ್ಪೆ ಗೊಬ್ಬರ ಎರಡು ಮಿಕ್ಸ್ ಮಾಡಿ ಸರಿಯಾಗಿ ಕೊಡ್ತಕ್ಕಂಥ ಒಂದು ಕೆಲಸ ಮಾಡಬೇಕು. ಆಮೇಲೆ ಭಾಳ ಪ್ರಮುಖವಾಗಿ ಇರತಕ್ಕಂಥದ್ದು ಅಂದರೆ ಬಿತ್ತಿದ 30 ದಿನಗಳ ನಂತರ 2 ಸಾಲುಗಳ ಮಧ್ಯದಲ್ಲಿ ಹರಿಯನ್ನು ಹಾಕಬೇಕಾಗ್ತದೆ. ಒಂದು ಕುಂಟೆಯನ್ನು ಕಡಿದು ಒಂದು ಸಾಲನ್ನು ಹಾಕೋಬೇಕಾಗ್ತದೆ. ಇದರಿಂದ ಏನಾಗ್ತಿತ್ತಪ್ಪ ಅಂತಂದರೆ ನಾವು ಮಳೆ ಬಂದಾಗ ನೀರು ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಕೆಲಸ ಆದಂಗನೂ ಆಗ್ತೈತಿ. ಅದಕ್ಕೆ ಬೆಳೆಗೆ ಒಳ್ಳೆಯ ರೀತಿಯಿಂದ ಅನುಕೂಲ ಆಗ್ತೈತಿ ಅಂತೇಳಿ ಹೇಳ್ಬೋದು. ಕಳೆನಾಶಕಗಳನ್ನು ಬಳಸಬೇಕಾದಂತಹ ಒಂದು ಸಂದರ್ಭದಲ್ಲಿ ಮಾತ್ರ ಕಳೆನಾಶಕಗಳನ್ನು ಬಳಸಬೇಕು. ಪೆಂಡಿಮೆತ್ಲಿನ್ ಅಂತಕ್ಕಂಥ ಕಳೆನಾಶಕ ಅಥವಾ ಅಲಕ್ಲೋರ್ ಅಂತಕ್ಕಂಥ ಕಳೆನಾಶಕ ಬಿತ್ತಿದ ದಿವಸ ಅಥವಾ ಮಾರನೇ ದಿವಸ ಬಳಸಬೇಕು. ಆಮೇಲೆ ಬಿತ್ತಿದ 3 ವಾರಗಳ ನಂತರ ಬೆಳೆ ಇದ್ದಾಗಲೇ ಕೂಡ ಇಮೆಸತಿಪ್ಯಾರ್ ಅಂತಕ್ಕಂಥ ಒಂದು ಕಳೆನಾಶಕ ನಾವು ಬಳಸ್ಬೋದು. ಇದು 1.3 ಲೀಟರ್ ಪ್ರತಿ ಎಕರೆಗೆ ಬೇಕಾಗುತ್ತದೆ. ಅದೇ 6 ವಾರಗಳ ನಂತರ ಏನು ಮಾಡಬೇಕು, ಒಂದು ಹುಡ್ ಹಾಕಿ 2 ಸಾಲುಗಳ ನಡುವೆ ಪ್ಯಾರಾಕೋಟ್ ಅಂತಕ್ಕಂಥ ಒಂದು ಕಳೆನಾಶಕನ ಕೂಡ ಪ್ರತಿ ಎಕರೆಗೆ 800 ml ಬಳಸ್ಬೋದು. ಅಕಸ್ಮಾತ್ ನೀವು ಏನಾದರೂ ಅಂತರ್ ಬೆಳೆಗಳನ್ನು ಬೆಳೀತಿದ್ರಿ, ತೊಗರಿ, ಹೆಸರು, ತೊಗರಿ ಜೊತೆ ಜೋಳ, ತೊಗರಿ ಜೊತೆ ಎಳ್ಳು, ಇಂಥ ಸಮಯದಲ್ಲಿ ಬಿತ್ತಿದ ದಿನ ಅಥವಾ ಮರುದಿನ ಫ್ಲೂಕ್ಲೋರಿನ್ ಅಥವಾ ಅಲಕ್ಲೋರ್ ಅಂತಕ್ಕಂಥ ಕಳೆನಾಶಕಗಳನ್ನು ನಾವು ಬಳಸ್ಬೋದು. ತೊಗರಿ ಇಳುವರಿ ಹೆಚ್ಚು ಮಾಡಬೇಕಂದ್ರೆ ಇನ್ನೊಂದು ಪ್ರಮುಖವಾದ ತಂತ್ರಜ್ಞಾನ ಅಂತ ಹೇಳಂತಂದರೆ ಪಲ್ಸ್ ಮ್ಯಾಜಿಕನ್ನು ಬಳಸ್ತಕ್ಕಂಥದ್ದು. ಇದು ಪ್ರತಿ ಎಕರೆಗೆ 4 kg ಬೇಕಾಗುತ್ತದೆ. ಒಂದು ಪಾಕೆಟ್ನಲ್ಲಿ 2 kg ಇರ್ತೈತಿ, ಅಂದರೆ 2 ಪಾಕೆಟ್ ಒಂದು ಎಕರೆಗೆ ಬೇಕಾಗ್ತದೆ. ಮೊದಲನೇ ಸಿಂಪರಣೆಯನ್ನು 50% ಹೂ ಆಡುವ ಒಂದು ಸಮಯದಲ್ಲಿ ಮಾಡಬೇಕು. ಅದಾದ ನಂತರ 15 ದಿನಗಳು ಬಿಟ್ಟು ಮತ್ತೊಂದು ಒಂದು ಸಿಂಪರಣೆ 2 kg ಪಾಕೆಟನ್ನು ಮಾಡಬೇಕು. ಒಟ್ಟಾರೆ 4 kg ಸಿಂಪರಣೆಯನ್ನು 1 ಎಕರೆ ಪ್ರದೇಶದಲ್ಲಿ ಮಾಡಬೇಕು. ಈ ಎಲ್ಲ ಒಂದು ಪದ್ಧತಿಗಳನ್ನು ಅನುಸರಿಸಿದೀವಪ್ಪ ಅಂತೇಳಂದರೆ ನಾವು ತೊಗರಿ ಇಳುವರಿ ಮಾಡಲಿಕ್ಕೆ ಹೆಚ್ಚಿಗೆ ಮಾಡಲಿಕ್ಕೆ ಅನುಕೂಲ ಆಗ್ತೈತಿ ಅಂತೇಳಿ ಹೇಳ್ತೀನಿ. ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ.